ಮಂಡ್ಯ ಜಿಲ್ಲೆಯ ಚಂದಗಾಲು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಅಭಿಯಾನವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು, ರೈತರು, ಶ್ರಮಿಕರು ಅಭಿಯಾನದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಅಭಿವೃದ್ಧಿ ಹೊಂದಿದ ಮತ್ತು ಪ್ರಾರಂಭಿಸುತ್ತೇವೆ. ಬಂದ್ಮೇಲೆ ದೂರದರ್ಶನದೊಂದಿಗೆ ಫಲಾನುಭವಿ ರಾಜಣ್ಣ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಬರುವ 2,000 ಹಣದಿಂದ ರಸಗೊಬ್ಬರ ಖರೀದಿಸಲು ಸಹಕಾರಿಯಾಗಿದೆ ಎಂದರು. ನಮ್ಮ ಗದ್ದೆಗೆ ಜಿಗಳಿಗೆ ಪೈಪ್ ಹಾಕೊಂಡು ಒಂದ್ಸಾರಿ ಸೇತುವೆ ಮಾಡ್ಕೊಂಡು ಬಿತ್ತನೆ ಭತ್ತ ತಗೊಂಡು ಗೊಬ್ಬರ ಕೂಡ ಹಾಕಂದು ಅಭಿವೃದ್ಧಿಯಾಗಿ ಬೆಳೀತಾವೆ. ಮೋದಿಯವರು ಮಾಡಿರ್ತಕ್ಕಂಥ ಒಂದು ಮತ್ತೋರ್ವ ಫಲಾನುಭವಿ ಜೋಗಿಗೌಡ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 6,000 ರೂಪಾಯಿ ನೆರವು ದೊರೆಯುತ್ತಿದೆ. ಇದರಿಂದ ಕೃಷಿಯಲ್ಲಿ ಉಳುಮೆ ಬಿತ್ತನೆ ಕಾರ್ಯಕ್ಕೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕೊಟ್ಟಿರಲಿಲ್ಲ ಮಾತಾಜಿ ಮೋದಿಜಿಯವರು ಬಂದ ಮೇಲೆ ಗೌರ್ಮೆಂಟ್ನಿಂದ ಜನಗಳಿಗೆ ಸಹಕಾರ ನೀಡಿ ಆ 4 ತಿಂಗಳಿಗೆ 2,000 ರೂಪಾಯಿ ಯಾವುದೇ ಒಂದು ತೊಂದರೆ ಇಲ್ಲದಂತೆ ಎಲ್ಲೂ 1 ರೂಪಾಯಿ ಪೋಲಾಗದಂತೆ ರೈತರ ಖಾತೆಗೆ ನೇರವಾಗಿ ಹಣ ಜಮೆ ಆಯ್ತಾ ಇರೋದ್ರಿಂದ ಅದರಿಂದ ಜನ ತೃಪ್ತಿ ಪಡ್ತಾ ಇದ್ದಾರೆ. ಅವರ ಅನುಕೂಲಕ್ಕೆ ತಕ್ಕಂತೆ ಹಣನ ಬಳಸಿಕೊಂಡು ಒಳ್ಳೆಯದಾಗಿದೆ. ಮಂಜುಳಾ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವಂತ ಉದ್ಯೋಗ ಪ್ರಾರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು. ಸಖತ್ ಕಷ್ಟ ಪಡ್ತಿದ್ದ ವಾರ ಕಟ್ಟೋದು ಇದು ಮಾಡೋದೆಲ್ಲ ಸಖತ್ ಕಷ್ಟ ಆಯ್ತಿತ್ತು. ಹಂಗಾಗಿ ಈಗ ಪ್ರಧಾನ ಮಂತ್ರಿ ಯೋಜನೆ ಕಡೆಯಿಂದ PMSAG ಇದ್ರ ಕಡೆಯಿಂದ ಲೋನ್ ತಗೊಂಡಿದ್ದೀವಿ. ವಿಜಯ ಬ್ಯಾಂಕ್ ಆಫ್ ಬರೋಡದಲ್ಲಿ ನಾವು 9 ಲಕ್ಷ ಲೋನ್ ತಗೊಂಡು ಇದು ಹಪ್ಪಳ ಹೊತ್ತದ್ದು ಸೀರೆ ಇದನ್ನೇ ತಿಂಡಿಗಳೆಲ್ಲ ಅದರಲ್ಲೇ ಮಿಷಿನ್ಗಳಲ್ಲೇ ಮಾಡುವಂಥದ್ದು ಯೋಜನೆಯಲ್ಲಿ ಲೋನ್ ತಗೊಂಡು ಮಾಡ್ತಾ ಇದ್ದೀವಿ ನಾವು. ಬ್ಯಾಂಕ್ ಆರ್ಥಿಕ ಸಮಾಲೋಚಕ ಅರುಣ್ ಕುಮಾರಿ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಜನತೆಗೆ ತಲುಪಿಸಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಏನು ಇವತ್ತು ಹೊಗೆ ರಹಿತ ಭಾರತ ದೇಶಕ್ಕಾಗಿ ಏನು ಬಿಪಿಎಲ್ ಕಾರ್ಡ್ದಾರರಾಗಿದ್ದು ಇದುವರೆಗೂ ಕೂಡ ಗ್ಯಾಸ್ ಪಡೆದೇ ಇರುವಂತಹ ಮಹಿಳೆಯರಿಗೆ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ವಿತರಣಾ ಕಾರ್ಯಕ್ರಮದಲ್ಲಿ ಈಗ ಆಲ್ರೆಡಿ ಗ್ಯಾಸ್ ಅನ್ನ ಪಡೆದಿರೋರಿಗೆ VKYC ಅನ್ನ ಕೂಡ ಸ್ಥಳದಲ್ಲಿ ಮಾಡಲಾಗ್ತಾ ಇದೆ.